ಬಂಟ್ವಾಳದ ರಾಯಲ್ಲಿರುವ ರಾಮೇರಿ ಮಾನಡ್ಕ ಗಿರಿಜನ ರಸ್ತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಮಾಜಿ ಸಚಿವ ಬಿ ರಮಾನಾಥ ರೈ ಹತ್ತು ಲಕ್ಷ ರೂಪಾಯಿಯ ಅನುದಾನವನ್ನು ಮಂಜೂರು ಮಾಡಿದ್ರು ಅನಂತರ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಲಾಗಿತ್ತು ಆ ಬಳಿಕ ಮಾಜಿ ಸಚಿವ ರಮಾನಾಥ ರೈ ಅವರ ಹೆಸರಿರುವಂತಹ ಶಿಲಾಕಲ್ಲನ್ನು ಅಳವಡಿಸಲಾಗಿತ್ತು ಆದರೆ ಇದೀಗ ಶಿಲಾಕಲ್ಲನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿ ವಿಕೃತಿಯನ್ನ ಮೆರೆದಿದ್ದಾರೆ ಇದಕ್ಕೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಖಂಡನೆಯನ್ನು ವ್ಯಕ್ತಪಡಿಸಿದೆ ಈ ಕುರಿತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್ ಮಾತನಾಡಿ ಮಾಜಿ ಸಚಿವ ರಮಾನಥರಯ್ಯವರ ಅಭಿವೃದ್ಧಿ ಕಾರ್ಯಗಳನ್ನು ಕಂಡು ಸಹಿಸದಂತಹ ವಿರೋಧಿಗಳು ಕೈ ಮೈ ಪರಚುತ್ತಲೇ ಇದ್ದು ರಾಯಿ ಪ್ರದೇಶದ ಶಿಲಾಕಲ್ಲು ಧ್ವಂಸ ಇದರ ಮುಂದುವರಿದ ಭಾಗವಾಗಿದೆ ವಿಕೃತ ಮನಸ್ಸಿನ ಕಿಡಿಗೇಡಿ ಕೃತ್ಯವನ್ನ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಅಂತ ಹೇಳಿದ್ದಾರೆ